ಸ್ವಯಂ ಶ್ರೀರಾಮ ಸೇನೆ ವತಿಯಿಂದ ಏನು ಹೋರಾಟ ಹಮ್ಮಿಕೊಂಡಿದ್ವಿ ಕೂಡ, ನಿನ್ನೆ ಕೂಡ ಏನು ಪ್ರಾರಂಭವಾಗಿತ್ತು, ಇವತ್ತು ಕೂಡ ನಾವು ಗದಗ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಏನೇ ಕರ್ಕಶ ಧ್ವನಿಯಲ್ಲಿ ಏನು ಆಜಾನ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಗದಗ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ದೇವಸ್ಥಾನದಲ್ಲಿ ಇವತ್ತು ಭಜನೆಯ ಮುಖಾಂತರವಾಗಿ ನಾವು ಹೋರಾಟ ಪ್ರಾರಂಭ ಮಾಡಿದ್ದು, ಆಜಾನ್ ಬಂದವಾಗಲೂ ಕೂಡ ಪ್ರತಿನಿತ್ಯ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಸ್ತಾ ಇರ್ತೇವೆ ಅಂತೇಳಿ ತಮ್ಮ ಮೂಲಕ ಹೇಳ್ತಾರೆ. ರಾಮಸೇನಾ ವತಿಯಿಂದ ಏನು ಹಮ್ಮಿಕೊಳ್ಳಲಾಗಿದೆ ಹೋರಾಟ, ಇದು ಆಜಾನ್ ನಿಲ್ಲುವರೆಗೂ ಹೋರಾಟ ನಿಲ್ಲೋಂಗಿಲ್ಲ. ಯಾವಾಗ ಆಜಾನ್ ನಿಲ್ಲುತ್ತೆ ಅವಾಗ ನಮ್ಮ ಹೋರಾಟ ನಿಲ್ಲುತ್ತೆ. ಭಜನೆ ಮುಖಾಂತರ ಹೋರಾಟ ಚಾಲುವಾಗಿದೆ, ಮುಂದೆ ಇದ್ರದ್ದು ಹೆಂಗೆ ಹೋರಾಟ ಅನ್ನೋದು ಮೇಲೆ ಹೇಳ್ತಾರೆ, ಅದ್ರ ಪ್ರಕಾರ ನಾವು ಮಾಡ್ತೇವೆ. ಈಗ ಅಜಾನ್ ಸಲುವಾಗಿ ಇಷ್ಟು ಯಾಕೆ ರಿಸ್ಟ್ರಿಕ್ಷನ್, ಈ ರಿಸ್ಟ್ರಿಕ್ಷನ್ ಇವತ್ತು ಯಾಕೆ ಹೊಣತು? ಈಗ ನನ್ನ ವಯಸ್ಸು 78 ವರ್ಷ, ಆವಾಗಲಿದ್ದ ಕಾಲದಿಂದ ಇವತ್ತಿನವರೆಗೂ ಯಾವುದೇ ತೊಂದರೆ ಇಲ್ಲ. ಈಗ ಯಾಕೆ ತೊಂದರೆ ಬಂತು? ಈ ತೊಂದರೆ ಹುಟ್ಟೋ ಕಾರಣ ಏನು? ಈ ತೊಂದರೆ ಹುಟ್ಟಿಸಿದವರು ಯಾರು? ಈ ತೊಂದರೆಗೆ ಬಗೆಹರಿಸೋರು ಯಾರು? ಈ ತೊಂದರೆಯಿಂದ ಯಾರಿಗೆ ಲಾಭ ಆಗತ್ತೆ? ನೀವು ವಿಚಾರ ಮಾಡಿ ಇದಕ್ಕೆ ಸಾರ್ವಜನರಿಗೆ ಒಳ್ಳೆಯವಂಥ ದಾರಿ ಹುಟ್ಟಿಸ್ಕೊಡ್ಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.